ಮೊಬೈಲ್ ಅಂತ ಯಾವ ಬಂತು ಅವತ್ತು ನಮ್ಮ ಫಿಲಂ ಇಂಡಸ್ಟ್ರಿ ಗೆ ಭಾರಿ ವರ್ತ ಹೊಡಿತು ಸರ್. ಯಾರು ಜನ ಇಷ್ಟ ಪಡಕಲ್ಲ, ಪ್ರತಿಯೊಂದು ಫಿಲಂ ಒಂದು ತಿಂಗಳ ಇಟ್ಟಿದಂಗೆಲ್ಲ ಮೊಬೈಲ್ ಬಂದ್ಬಿಟ್ಟಿದ್ರಲ್ಲ ಸರ್. ಇವಾಗೆಲ್ಲ ಥಿಯೇಟರ್ ಹೋಗಿಲ್ಲ ಸುಮಾರು ವರ್ಷ ಆಗೋಯ್ತು. ಜಾಕಿನ ಲಾಸ್ಟ್ ಮೂವಿ ನಾನು ಥಿಯೇಟರ್ ಹೋಗಿ ನೋಡಿರೋದು ಅಂದ್ರೆ ಪುನೀತ್ ರಾಜ್ಕುಮಾರ್ ಜೇನ್ಸ್ ಒಬ್ಬರದೇ ನೋಡಿದ್ದ ಲಾಸ್ಟ್ ಮೂವಿ ಕ್ರಾಂತಿ ಮೂವಿ ಡಿಬಸ್ ಮೂವಿ. ಎಷ್ಟು ಕಾಟರ ವೇಟಿಂಗ್ ಅಧಿಕ ಕಾಯೋದು ಅಧಿಕ ಹೋಗೋದು. ವಿಜಯ್ ಫ್ಯಾನ್ ನಾವು. ಕನ್ನಡದಲ್ಲಿ ಉಪೇಂದ್ರ ಫಿಲಂ ಉಪೇಂದ್ರ ಮೂವಿ ಚೆನ್ನಾಗಿದೆ. ಯಾವಾಗ ಸಿನಿಮಾ ನೋಡಿದ್ದು ಥಿಯೇಟರ್? ತುಂಬಾ ವರ್ಷನೇ ಆಗೋಯ್ತು. ತುಂಬಾ ವರ್ಷ ಅಂದ್ರೆ 1 ಇಯರ್ ಅಷ್ಟೇ. ರೀಸೆಂಟ್ ಆಗಿ ನೋಡಿದ ಸಿನಿಮಾ ಯಾವುದು? ರೀಸೆಂಟ್ ಆಗಿ ನೋಡಿರೋದು ಗೀತಾ ಅನ್ಸುತ್ತೆ, ಅದಾದ್ಮೇಲೆ ಹೋಗೇ ಇಲ್ಲ ಗಣೇಶ್. ರೀಸೆಂಟ್ ಆಗಿ ಯಾವ ಒಂದು ಸಿನಿಮಾನ ಕನ್ನಡ ಸಿನಿಮಾ ಥಿಯೇಟರ್ ಕನ್ನಡ ಸಿನಿಮಾ ಅದೇ ಅದೇ ಖುಷಿ ಕನ್ನಡ ಅದು ಕನ್ನಡದೇ ನೋಡಿದ್ದು. ನಾವು ಕನ್ನಡ ಅಭಿಮಾನಿನೇ, ಕನ್ನಡದೇ ನೋಡಿದ್ದು. ಮುಂದೆ ಬರ್ತಾರ ಸಿನಿಮಾಗಳಲ್ಲಿ ಯಾವ ಒಂದು ಸಿನಿಮಾ ಬಂದ್ರೆ ವೇಟಿಂಗ್ ಅಲ್ಲಿ? ನೆಕ್ಸ್ಟ್ ಇವಾಗ ಸದ್ಯಕ್ಕೆ ಅಂತ ಫಿಲಂ ಯಾವುದು ಇಲ್ಲ. ನೋಡೋಣ ಚೆನ್ನಾಗಿರೋ ಬಂದ್ರೆ ಖಂಡಿತ ನಾವು ಕನ್ನಡ ಸಿನಿಮಾ ಹೋಗಿ ಥಿಯೇಟರ್ ಅಲ್ಲೇ ನೋಡ್ತೀವಿ, ಪ್ರೋತ್ಸಾಹ ಮಾಡೇ ಮಾಡ್ತೀವಿ. ನಾವು ಅದೇ ಮಾಮೂಲಿ ಕನ್ನಡ ಫಿಲಮ್ಸ್ ಆಲ್ಮೋಸ್ಟ್ ನೋಡ್ತಾ ಇರ್ತೀವಿ. ಯಾವಾಗಲೂ ಕನ್ನಡನೇ ಜಾಸ್ತಿ ನೋಡೋದು. ಬಟ್ ಏನೋ ಕಂಟೆಂಟ್ ಇಷ್ಟ ಆಗ್ಬೇಕು, ಚೆನ್ನಾಗಿರ್ಬೇಕು ಫಿಲಮ್ಸ್, ಮೇಕಿಂಗ್ ಚೆನ್ನಾಗಿರ್ಬೇಕು. ನೆಕ್ಸ್ಟ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ವೇಟ್ ಮಾಡ್ತಾರೆ ಮೂವಿ ಸಪ್ತಸಾಗರ ದಾಚೆ ಅಂತ ಒಂದು ಬರ್ತಾ ಇದೆ ರಕ್ಷಿತ್ ಶೆಟ್ಟಿ ಅವ್ರದ್ದು, ಅದೊಂದು ಟೋಬಿ ಅಂತ ಒಂದು ಬರ್ತಾ ಇದೆ, ಅದೆರಡು ನೋಡೋಣ ಅಂತ ಅನ್ಕೊಂಡಿದ್ವಿ. ಅದ್ ಬಿಟ್ರೆ ತುಂಬಾ ಬರೋದಿದೆ ಸರ್. ಸರ್ ಫಸ್ಟ್ ಆಫ್ ಆಲ್ ಈ ಮೊಬೈಲ್ ಅಂತ ಯಾವ ಬಂತು ಅವತ್ತು ನಮ್ಮ ಫಿಲಂ ಇಂಡಸ್ಟ್ರಿಗೆ ಭಾರಿ ವರ್ತ ಹೊಡಿತು ಸರ್. ಯಾರು ಜನ ಇಷ್ಟ ಪಡಕಲ್ಲ, ಪ್ರತಿಯೊಂದು ಫಿಲಮ್ ಒಂದು ತಿಂಗಳ ಇದ್ದಂಗೆಲ್ಲ ಮೊಬೈಲ್ ಬಂದ್ಬಿಡ್ತದಲ್ಲ ಸರ್. ಇವಾಗೆಲ್ಲ 80-90% ಜನ ಥಿಯೇಟರ್ ಹೋಗೋದೆ ಕಮ್ಮಿ ಸರ್. ಇವಾಗೆಲ್ಲ ಮೊಬೈಲ್ ಅನ್ನೋದು ಒಂದು ಬಂದ್ಮೇಲೆ ಆಲ್ಮೋಸ್ಟ್ ಎಲ್ಲಾ ಫಿಲಂ ಅಲ್ಲೇ ನೋಡ್ಕೊಂಡ್ಬಿಡ್ತಾರೆ ಪ್ರತಿನಿತ್ಯ. ಏ ಅದಿನ್ನು ಸ್ವಲ್ಪ ದಿವಸ ಆದ್ಮೇಲೆ ಮತ್ತೆ ಬರುತ್ತಲ್ವಾ? ಇವತ್ತು ನಮ್ದು ಮಂಗಳೂರು ಕಡೆ ನಾವು ಏನ್ ಮಾಡ್ಕೊಂಡ್ರು, ನಾವು ಹಳೆ ಫಿಲಮ್ದು ನಮ್ ಕನ್ನಡ ನಮ್ ಕನ್ನಡ ಅಲ್ಲಿ ಯಾವ್ದಾಗ್ಲಿ ಹಿಂದಿ ಆಗ್ಲಿ ಹಳೆ ಫಿಲಮ್ದೆ ನಾವು ಇವತ್ತು ಒಂದು ರೆಕಾರ್ಡಿಂಗ್ ಹಾಕಲ್ಲ, ಅದನ್ನೇ ಕುತ್ಕೊಂಡು ಇದು ಮಾಡ್ತೀವಿ. ಬಟ್ ನಾವು ಈ ಮೊಬೈಲ್ ಬರಲಿ ನಮ್ಗೆಲ್ಲ ಅದ್ರ ಜಾಸ್ತಿ ಇದೆ ನಿಮ್ ರೀಸನ್ ಅಂತ ನನ್ಗೆ ಅನ್ಸಿದೆ. ಮೊಬೈಲ್ ಇಲ್ಲ ಅಂತಂದ್ರೆ ಥಿಯೇಟರ್ಗೆ ಆರಾಮಾಗಿ ಹೋಗೋ ಫಿಲಮ್ ನೋಡುವ. ಎಲ್ಲ ಅಲ್ಲೇ ಪ್ರತಿಯೊಂದು ಬಂದ್ಬಿಡ್ತದಲ್ಲ ಸರ್. ಯಶ್ ಇದು KGF 2 ರೀಸೆಂಟ್ ಆಗಿ ಯಾವ ಒಂದು ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿದ್ರು? ಕ್ರಾಂತಿನೇ ಲಾಸ್ಟ್. ಇಲ್ಲಿ ಕೆಲಸ ಜಾಸ್ತಿ ಹೋಗಿಲ್ಲ ಅಣ್ಣ. ಬಾಸ್ಟ್ ಫ್ಯಾನ್ ಅಣ್ಣ, ಡಿ ಬೆಸ್ಟ್ ಫ್ಯಾನ್. ಡಿ ಬಾಸ್ಟ್ ಯಾವ್ದೇ ಪಿಕ್ಚರ್ ಆದ್ರೂ ನಾವು ಹೋಗಿ ನೋಡ್ಕೊ ಬರ್ತೀವಿ ಅಣ್ಣ. ರೀಸೆಂಟ್ ಆಗಿ ಯಾವ ಸಿನಿಮಾ ನೋಡ್ತೀವಿ? KGF 1 ಕ್ರಾಂತಿ ಸಿನಿಮಾ ಅಂದ್ರೆ ಬಾಸ್ಟ್ ಫ್ಯಾನ್. ಯಾವ ತರ ಸಿನಿಮಾ ಬಂದ್ರೆ ನೀವು ನಾವು ಥಿಯೇಟರ್ಗೆ ಹೋಗಿ ನೋಡ್ತೀವಿ? ಕಾಟರ ಫಿಲಂ ಅಷ್ಟೇ ನೋಡೋದು, ಇನ್ನೇನು ನೋಡಕ್ ಹೋಗಲ್ಲ. ದರ್ಶನ್ ನಾವು ಅಂತ ಬಂದ್ರೆ ಬಿಡೋದಿಲ್ಲ. ಬಾಸ್ಟ್ ಫ್ಯಾನ್ ಬಾಸ್ಟ್ ಫ್ಯಾನ್ ಯಾಕೆ ಅಂದ್ರೆ ಫಿಲಂ ನೋಡೋದಿಲ್ಲ ನಾವು. ಟಿವಿಲೇ ಬೇಜಾಂ ಬರ್ತದೆ, ಟಿವಿಲೇ ನೋಡ್ಕೋತೀವಿ. ಅಂದ್ರೆ ಕನ್ನಡ ಸಿನಿಮಾ ಯಾವ್ದು? ಸ್ಟಾರ್ಟಿಂಗ್ ಯಾವಾರ ಅಲ್ಲಿ ನೋಡ್ತಿದ್ದು ಚಿಕ್ಕ ವಯಸ್ಸಲ್ಲಿ, ಈಗ ನೋಡೋದು ಅಂದ್ರೆ ಹಳೆ ಪಿಕ್ಚರ್ ನೋಡಿ. ಒಟ್ನಲ್ಲಿ ಥಿಯೇಟರ್ ಹೋಗಿಲ್ಲ ಸುಮಾರು ವರ್ಷ ಆಗೋಯ್ತು, ಅದು ನೋಡಕ್ಕೂ ಪುರ್ಸತ್ ಇರಲ್ಲ. ಒಂಥರ ಸಿನಿಮಾ ಬಂದ್ರೆ ನೀವು ಥಿಯೇಟರ್ ಹೋಗಿ ನೋಡ್ತೀನಿ ಅಂತ ಹೇಳ್ತೀರಾ? ಯಾವಾರ ಬರ್ಲಿ, ಟಿವಿಗೆ ಬರ್ತಾವಲ್ಲ ನೋಡ್ಕೊಳ್ಳೋದು ಅಷ್ಟೇ. ಜಾಕಿನೇ ಲಾಸ್ಟ್ ಮೂವಿ ನಾನು ಥಿಯೇಟರ್ ಹೋಗಿ ನೋಡಿರೋದು ಅಂದ್ರೆ ಪುನೀತ್ ರಾಜ್ಕುಮಾರ್ ಜೇನ್ಸ್ ಒಬ್ಬರದೇ ನೋಡಿದ್ದ. ಅದ್ರಲ್ಲಿ ನಮ್ಗೆ ಟೈಮ್ ಸಿಕ್ಕಿಲ್ಲ, ನೋಡ್ಬೇಕಂತ ಅನ್ಕೊಂತೇನೆ. ನನಗೆ ಈ ಆಫರ್ದಲ್ಲಿ ಹೋಗಕ್ಕಾಗಲ್ಲ. ಕಾಂತಾರ ನೋಡಿದ್ದು ಲಾಸ್ಟ್ ಮೂವಿ ನೋಡಿದ್ದೆ. ಇಲ್ಲ ಸರ್, ತುಂಬಾ ನಾವು ನೋಡಿಲ್ಲ ಬಿಡಿ. ನೋಡಿದ್ರೆ ಹುಡ್ತಿದ್ದೆ. ಇಲ್ಲ ಸರ್, ದಿನ ಅಲ್ಲ ಹೇಳಕ್ಕಾಗಲ್ಲ ಬಿಡಿ. ತುಂಬಾ ವರ್ಷ ಆಗ್ಬಿಟ್ಟಿದೆ. ಯಾಕೆ ಇರೋದು ಹೇಳ್ಬೇಕು? ಇಲ್ಲಿದೆಲ್ಲ ನೋಡ್ಬಿಟ್ಟು ಇದು ಮಾಡಕ್ಕಾಗಲ್ಲ. KGF 2 ನೋಡಿದ್ವಿ. ಸದ್ಯಕ್ಕೆ ಹೋಗಿಲ್ಲ, ಹುಡುಗರು ಕಾಯ್ತಾ ಇದ್ದೀನಿ, ಬಂದ್ರೆ ಹೋಗ್ತೀವಿ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ. ಟ್ರೈಲರ್ ನೋಡಿದ್ದೀನಿ, ಚೆನ್ನಾಗಿದೆ ಅನ್ಸ್ತಾ ಇದೆ. ಸಪ್ತ ಸಾಗರದ ಆಚೆಯಲ್ಲಿ ಕಾಯ್ತಾ ಇದ್ದೀನಿ, ನೋಡೋಣ ಅನ್ಸ್ತಾ ಇದೆ. ಮತ್ತೆ ಕೌಸಲ್ಯ ಸುಪ್ರಜಾ ನಾಮ ರಿಲೀಸ್ ಆಗಿದೆ, ಒಂದಾದ್ಮೇಲೆ ಒಂದು ನೋಡೋಣ. ಟೈಮ್ ಇಲ್ಲ, ಸಿಕ್ಕಿದ್ರು ಹೋಗೋಣ. ಇತ್ತೀಚೆಗೆ ಕನ್ನಡ ಮೂವಿ ನೋಡ್ತಾ ಇರ್ತೀವಿ ಟಿವಿಲ್ ಬಂದಾಗ. ಥಿಯೇಟರ್ಗೆ ಹೋಗಿದ್ದು ಈಗ ಕಮ್ಮಿ ಆಗಿದೆ. ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡಿದ್ಯಾ? KGF 2 ಲಾಸ್ಟ್. ಕನ್ನಡ ಮೂವಿ ನೋಡ್ಬೇಕು ಅದಕ್ಕೋಸ್ಕರ ಥಿಯೇಟರ್ಗೆ ಹೋದ್ವಿ, ಇಲ್ಲ ಅಂತ ಅಂದ್ರೆ ಮನೇಲೆ ನೋಡ್ತಾ ಇದ್ವಿ OTT. ರೀಸೆಂಟ್ಲಿ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿದ್ಯಾ ಕನ್ನಡ? KGF 2 ಇರ್ಬೇಕು ಲಾಸ್ಟ್. ಕಾಂತಾರ ನೋಡಿದ್ರಾ? ಇಲ್ಲ, ಅದನ್ನ ಮೊಬೈಲ್ ಅಲ್ಲೇ ನೋಡಿದೆ ಆನ್ಲೈನ್. ಹೋಗ್ಬೇಕಿತ್ತು, ಅದೇ ತಪ್ಪು ಮಾಡಿದೆ. ಈಗ ಬಂದಿರೋ ಸಿನಿಮಾದಲ್ಲಿ ಯಾವ ಸಿನಿಮಾಗೆ ಹೋಗ್ಬೇಕು ಅಂತ? ಸದ್ಯಕ್ಕೆ ಯಾವ ಸಿನಿಮಾ ಬಂದೈತೆ ಗೊತ್ತಿಲ್ಲ ಸರ್ ನಂಗೆ, ನೋಡ್ಬೇಕು. ಟಚ್ಚಲ್ಲಿಲ್ಲ. ಅಷ್ಟು ಹುಡುಗರು ಬೇಕಾಗಿದ್ದಾರೆ. ಡಿಸೈಡ್ ಮಾಡಿದೀವಿ, ಟಿಕೆಟ್ ಸಿಗಲ್ಲ ಅನ್ನೋ ಡೌಟ್ ಇದೆ, ಯಾಕಂದ್ರೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ. ಸೊ ನೋಡ್ಬೇಕು. ಥಿಯೇಟರ್ಗೆ ಹೋಗಿ ನೋಡಿದ ಸಿನಿಮಾ ಯಾವ್ದು? ಥಿಯೇಟರ್ಗೆ ಹೋಗಿ ನೋಡಿದಂದ್ರೆ ಕೇರಳ ಸ್ಟೋರಿ. ಬಂದಿರೋ ಸಿನಿಮಾದಲ್ಲಿ ಯಾವ ಮೂವಿ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀವಿ? ಅಷ್ಟೆಲ್ಲ ಹುಡುಗರ ನೋಡ, ಬೇಬಿ ಮತ್ತೆ ಕೌಸಲ್ಯ ಸುಪ್ರಭಾ ಇದೈತಲ್ಲ, ಅದು ಡಾರ್ಲಿಂಗ್ ಕೃಷ್ಣ. ನಿನ್ನೆ ನೋಡಿದೆ, ರಿಲೀಸ್ ಆದಾಗ ಬೇಬಿ ನೋಡಿದೆ, ಮತ್ತೆ ಹಾಸ್ಟೆಲ್ ಹುಡುಗರು ನೋಡಿದೆ, ಮಿಡ್ ನೈಟ್ ಶೋ ಅದನ್ನ ನೋಡಿದೆ, ಮಾರ್ನಿಂಗ್ ಎರಡು ಶೋ ಇದು ನೋಡಿದೆ. ಯಾವ ಮೂವಿ ತುಂಬಾ ಚೆನ್ನಾಗಿ ಹಿಡಿಸ್ತು ನಿಮಗೆ ಅನಿಸಿತ್ತು? ನನಗೆ ಲವರ್ಗಳು ಅರ್ಥ ಮಾಡ್ಕೊಬೇಕು ಅಂತಂದ್ರೆ ಬೇಬಿ ನೋಡ್ಬೇಕು. ಅಪ್ಪ ಅಮ್ಮನಿಗೆ ಬೆಲೆ ಕೊಡದೆ ಏನಾದ್ರು ಮೋಸ ಮಾಡ್ಕೊಂಡು ಬರೀ ಅವ್ರಿಗೆ ಮೊಬೈಲ್ ತಗೊಳೋದು ಹುಡುಗಿರಿಗೆ, ಅಥವಾ ಏನೋ ನಮಗೆ ನೋಡಿ ಕೂಲಿ ಮಾಡ್ತೀವಿ. ಇವಾಗ ದುಡಿದ್ರೆ ಊಟ, ನಮಗೆ ಕೆಲಸ ಮಾಡಕ್ ಬಂದಿದೀವಿ. ಅವ್ರೇನ್ ಮಾಡ್ತಾರೆ, ಲವರ್ಗಳು ಏನಾರ ತಗೊಂಡು ಆಟೋ ಓಡಿಸ್ತಾನೆ, ಮೊಬೈಲ್ ತಗೊಡ್ತಾನೆ ಹುಡುಗಿಗೆ. ಅವಳು ಅದೇ ಮೊಬೈಲ್ ಇಂದ ಹಾಳಾಗಿ ಯಾರೋ ಐಫೋನ್ ತಗೊಂಡು ಒಳ್ಳೆ ಕಾರಲ್ಲಿ ಬಂದ ಅನ್ಬಿಟ್ಟು ಅವ್ನ ಮದುವೆ ಆಗೋಗ್ತಾಳೆ. ಅದೊಂದು ಅರ್ಥ ಆಯ್ತು ಮೂವಿಲಿ. ಚೆನ್ನಾಗಿದೆ ಮೂವಿ ಬೇಬಿನು. ಇದು ಡಾರ್ಲಿಂಗ್ ಕೃಷ್ಣಂದು ಅಪ್ಪ ಅಮ್ಮನ ಸೆಂಟಿಮೆಂಟ್ ಚೆನ್ನಾಗಿದೆ. ಹಾಸ್ಟೆಲ್ ಹುಡುಗರು ಹೊಟ್ಟೆ ಉಣ್ಣಾಗೋ ಅಷ್ಟು ನಕ್ಕಿದ್ವಿ. ಈ ತರನು ಮಾಡ್ಬೋದು ಅಂತ ತೋರಿಸಿದಾರೆ, ಅದು ಚೆನ್ನಾಗಿದೆ. ರೀಸೆಂಟ್ ಆಗಿ ಯಾವ್ದು ಎಲ್ಲಿ ಡ್ಯೂಟಿ ಮಾಡೋ ಅರ್ಥವೆ ಎಲ್ಲ ಇದೆ, ಪ್ರಾಬ್ಲಮ್ಗಳೆಲ್ಲ ಇತ್ತಿರ, ಬಿಸ್ನೆಸ್ಗಳೆಲ್ಲ ಕಡಿಮೆ. ಇವಾಗ ಎಲ್ಲೂ ರಿಲೀಸ್ ಆಗಿರೋ ಸಿನಿಮಾದಲ್ಲಿ ಕನ್ನಡ ಸಿನಿಮಾ ಯಾವುದು ಯಾವುದು ಆಗಿಲ್ಲ.